ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ಚಪಾತಿ, ಪೂರಿ, ದೋಸೆಗೂ ಹೊಂದುವಂತಹ ತರಕಾರಿಗಳಿಂದ ಮಾಡಿರುವ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಿಗೆ ಅಥವಾ ಬ್ಯಾಚುಲರ್ಸ್ಗೂ ಸುಲಭದಲ್ಲಿ ಮಾಡುವಂತಹ ರೆಸಿಪಿ. ಮೊದಲಿಗೆ ಒಂದು ಕುಕ್ಕರ್ಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಇಲ್ಲಿ ಯಾವುದೇ ತರಕಾರಿಯನ್ನು ನಾನು ಬಾಡಿಸ್ತಾ ಇಲ್ಲ, ಬದಲಾಗಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಹಾಕಿರೋದು. ನಂತರ ಒಂದು ಹೆಚ್ಚಿರುವಂತಹ ಆಲೂಗಡ್ಡೆ, 15 ಬೀನ್ಸ್, 1 ಕ್ಯಾರೆಟ್, 1/4 ಕಪ್ ಸ್ವೀಟ್ ಕಾರ್ನ್ ಸೇರಿಸಿ 1 ಕಪ್ ನೀರು ಹಾಕಿ 1/4 ಚಮಚ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ 1 ವಿಸಿಲ್ ಅಥವಾ ತರಕಾರಿ ಬೇಯೋದಕ್ಕೆ ಬೇಕಾಗುವಷ್ಟು ವಿಸಿಲ್ ಹಾಕಿ ಬೇಯಿಸಬೇಕು. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಹಸಿ ತೆಂಗಿನ ತುರಿ, 1 ಚಮಚ ಜೀರಿಗೆ ಪುಡಿ, 1/2 ಚಮಚ ಗರಂ ಮಸಾಲ, 2 ಚಮಚ ಅಚ್ಚಕಾರದ ಪುಡಿ, 1/2 ಗಂಟೆ ನೆನೆಸಿರುವಂತಹ 15 ಗೋಡಂಬಿ, 1/4 ಕಪ್ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡ್ರೆ ವೆಜಿಟೇಬಲ್ ಕರಿಗೆ ಬೇಕಾಗುವಂತಹ ಮಸಾಲ ರೆಡಿಯಾಗತ್ತೆ. ರುಬ್ಬಿರುವ ಮಿಶ್ರಣವನ್ನು ದಪ್ಪ ತಳದ ಪಾತ್ರೆಗೆ ಹಾಕಿ 1/4 ಕಪ್ ನೀರು ಸೇರಿಸಿ ಪಕ್ಕದಲ್ಲಿಡಿ. ಈ ಕಡೆ ಬೇಯೋದಕ್ಕೆ ಇಟ್ಟಿರುವಂತಹ ತರಕಾರಿ ಪರ್ಫೆಕ್ಟಾಗಿ ಬೆಂದಿದೆ. ತರಕಾರಿ ಮಿಶ್ರಣವನ್ನು ರುಬ್ಬಿರುವ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಗ್ರೇವಿಗೆ ನಾವು ತೆಂಗಿನಕಾಯಿ ಹಾಗೂ ಗೋಡಂಬಿ ಬಳಸಿದ್ರಿಂದ ಚೆನ್ನಾಗಿ ಕುದಿಸ್ಕೊಂಡ್ರೆ ಹದ ಗಟ್ಟಿಯಾಗ್ತಾ ಬರುತ್ತೆ. ನಿಮಗೆ ಗ್ರೇವಿ ಯಾವ ಹದದಲ್ಲಿರಬೇಕು ಅದಕ್ಕನುಗುಣವಾಗಿ ನೀರು ಸೇರಿಸಿ ವೆಜಿಟೇಬಲ್ ಕರಿಯನ್ನು 5 ನಿಮಿಷ ಕುದಿಸ್ಕೊಂಡಾಯಿತು. ಕೊನೆಯಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ 1 ಚಮಚ ಕಸೂರಿ ಮೇತಿ ಕೈಯಿಂದ ತಿಕ್ಕಿ ಹಾಕಿ ಸ್ಟವನ್ನು ಆರಿಸಿ. ಈಗ ಅತೀ ಸರಳ ವಿಧಾನದಲ್ಲಿ ಮಾಡಿರುವಂತಹ ವೆಜಿಟೇಬಲ್ ಕರಿ ರೆಡಿಯಾಯಿತು. ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡಿರೋದು. ದೋಸೆ ಪೂರಿಗೂ ಕೂಡ ಒಂದೊಳ್ಳೆಯ ಕಾಂಬಿನೇಷನ್. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.